COVID-19 ನೆಪದಲ್ಲಿ ಬೇರೆ ಕಾಯಿಲೆಗಳಿಗೂ ಚಿಕಿತ್ಸೆ ಕೊಡದೆ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರನ್ನು ಸತಾಯಿಸುತ್ತಿವೆ. ಇದರ ಬಿಸಿ ಇದೀಗ ಖ್ಯಾತ ನಟಿ ಸುಧಾರಾಣಿ ಅವರಿಗೂ ತಟ್ಟಿದೆ. ಈಗ ಫೈನಲ್ ನಿಮ್ಮನ್ನ ಒಳಗೆ ಬಿಟ್ಟಿದ್ರಾ? ಇಲ್ಲ ಮೇಡಂ, ನಿಮ್ಮ ಜೊತೆ ಇಲ್ಲ. ನಿಮ್ಮ ಹೆಸರು ಕಲ್ಸಿದ್ರು, ಅದಕ್ಕೆ ಅಲ್ಲಿ ಆಚೆ ನಿಂತಿದ್ವಿ. ಓಕೆ, ಎಷ್ಟೊತ್ತಾಯ್ತು ಮೇಡಂ ಒಳಗೆ ಕರ್ಕೊಂಡು ಹೋಗೋದು? ಒಂದು ಹಾಫ್ ಅನ್ ಅವರ್ ಮೇಲೆ ಆಗಿದೆ. ಓಕೆ, ಏನಾದ್ರೂ ಹೇಳಿದ್ರಾ? ಏನು ಹೇಳಿಲ್ಲ. ಎಕ್ಸ್ರೇ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಮಾಡ್ರಪ್ಪ ಫಸ್ಟ್. ಏನ್ ಆಗಿದೆ ಅಂತ ತಿಳ್ಕೊಳ್ಳಾದ್ರು ತಿಳ್ಕೊಬೇಕಲ್ಲ. ಅಟ್ ಲೀಸ್ಟ್ ಕಮಿಷನರ್ ಕಾಲ್ ಬಂದಾದ್ಮೇಲೆ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಹೌದು, ಅಂಡ್ ಡೆಫಿನೆಟ್ಲಿ ಅವರಿಗೆ ನಾನು ಪಾಪ ಇಷ್ಟೊತ್ತಲ್ಲಿ ಕಾಲ್ ರಿಸೀವ್ ಮಾಡಿ ಅಟೆಂಡ್ ಮಾಡಿದ್ರು, ಜೊತೆಗೆ ಬೇರೆ ನಮ್ಮ ಸೆಂಟ್ರಲ್ ಇದು ಕಂಟ್ರೋಲ್ ರೂಮ್ ಇಂದಲ್ಲ ಫೋನ್ ಬಂತು, ನಾನು ಹೋಯ್ಸಲ ಕಳಿಸ್ತೀನಿ ನಿಮಗೆ ಏನು ಹೇಳಬೇಕು ಅಂತ. ಇದು ರೆಸ್ಪಾನ್ಸ್ ಅಂದ್ರೆ ಒಬ್ರು ಅಧಿಕಾರದಲ್ಲಿ ಇರೋರು ಈ ತರ ರೆಸ್ಪಾನ್ಸ್ ಮಾಡಬೇಕು, ಈ ತರ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದಲ್ಲ. ನಾವು ಡಾಕ್ಟರ್ಸ್ ಯಾಕೆ ವಾರಿಯರ್ ವಾರಿಯರ್ ಅಂತ ಯಾಕೆ ಕರಿಬೇಕು? ಸುಧಾರಾಣಿ ಅವರ ಅಣ್ಣನ ಮಗಳಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದು ಈ ಮೊದಲು ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು. ಶನಿವಾರ ಮತ್ತೆ ಆಕೆಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಭಾನುವಾರ ಹೇಗೋ ಸಹಿಸಿಕೊಂಡಿದ್ದರು, ಆದರೆ ಸೋಮವಾರ ರಾತ್ರಿ ನೋವು ತಡೆಯಲಾರದೆ ನೋವಿನಿಂದ ನರಳುತ್ತಿದ್ದರು. ಹೀಗಾಗಿ ರಾತ್ರಿ 11:30 ಸುಮಾರಿಗೆ ಅಪೋಲೋ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಈ ವೇಳೆ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಎಂದು ಒಂದೇ ರೀತಿಯ ಉತ್ತರ ಹೇಳಿ ಚಿಕಿತ್ಸೆಗೆ ನಿರಾಕರಿಸಿದರು ಎಂದು ಸುಧಾರಾಣಿ ಆರೋಪಿಸಿದ್ದಾರೆ. ಎಲ್ಲರಿಗೂ ಈ ತರ ಮಾಡ್ತಾ ಇದ್ರೆ ಹಾಗಾದ್ರೆ ಯಾರಿಗೆ ಏನಾದರೂ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ಟೈಮಲ್ಲಿ? ಅಲ್ಲ ಮೇಡಮ್, ಈಗ ಅಡ್ಮಿಟ್ ಮಾಡ್ಲಿಕ್ಕೆ ಅವ್ರಿಗೆ ಏನು ಸಮಸ್ಯೆ ಅಂತೆ? ಅವಳಿಗೆ ಕಿಡ್ನಿ ಸ್ಟೋನ್ಸ್ ಆಗಿದೆ, ಅದರದ್ದು ಪೇಯ್ನಿಂದ ಫೀವರ್ ಬಂತು, ಅದರಿಂದ ಅವಳಿಗೆ ಅನ್ಕಾನ್ಷಿಯಸ್ ಆದ್ಲ, ಏನು ಅಂತ ಗೊತ್ತಿಲ್ಲ. ಓಕೆ, ಆದರೆ ಕರ್ಕೊಂಬಂದು ಫಸ್ಟ್ ಏಡ್ ಮಾಡಿ ಅಂತಂದ್ರೆ ಇಲ್ಲ, ನಾವು ಬಿಡಲ್ಲ, ಒಳಗಡೆನೆ ಬಿಡಲ್ಲ, ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅವ್ರು ನೋಡಿದ್ರು ತಾನೆ ಫಸ್ಟ್ ಆಫ್ ಆಲ್ ನಮ್ಮ ಆಂಬ್ಯುಲೆನ್ಸ್ ಕರ್ಕೊಂಬಂದ ಆಂಬ್ಯುಲೆನ್ಸ್ ಡ್ರೈವರ್ ಪಾಪ ಆಕ್ಸಿಜನ್ ಆಗ್ತಾ ಇದಾರೆ, ಇವರೆಲ್ಲ ಹಿಂದೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇದಾರೆ. ಆಸ್ಪತ್ರೆಯಲ್ಲಿ ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಮೀಸಲಾಗಿರುವ ಎರಡು ಐಸೋಲೇಷನ್ ವಾರ್ಡ್ಗಳು ಪೂರ್ತಿ ಖಾಲಿ ಇದ್ವು. ಐಸಿಯುನಲ್ಲೂ ಬೆಡ್ ಇದ್ದದ್ದನ್ನು ನಾನೇ ನನ್ನ ಕಣ್ಣಾರೆ ಕಂಡಿದ್ದೇನೆ. ಆದರೂ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ನೋವಿನಿಂದ ಬಳಲುತ್ತಿದ್ದ ರೋಗಿಯನ್ನು ಚಿಕಿತ್ಸೆಗೆ ದಾಖಲಿಸಿಕೊಳ್ಳದೆ ಸತಾಯಿಸಿದ್ರು. ಕನಿಷ್ಠ ಪ್ರಾಥಮಿಕ ಚಿಕಿತ್ಸೆಯನ್ನಾದರೂ ನೀಡಿ ಎಂದು ಬೇಡಿಕೊಂಡರೂ ಸ್ಪಂದಿಸಲಿಲ್ಲ. ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಎಂಬ ಸಿದ್ಧ ಉತ್ತರವನ್ನೇ ನೀಡುತ್ತಾ ನಿರ್ಲಕ್ಷ್ಯ ತೋರಿದ್ರು ಎಂದು ಸುಧಾರಾಣಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ವಾರಿಯರ್ ವಾರಿಯರ್ ಅಂತ ಯಾಕೆ ಕರಿಬೇಕು? ಎಲ್ರಿಗೂ ಈ ತರ ಮಾಡ್ತಾ ಇದ್ರೆ ಹಂಗಾದ್ರೆ ಯಾರಿಗೆ ಏನಾದರೂ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ಟೈಮಲ್ಲಿ? ಅಲ್ಲ ಮೇಡಮ್, ಈಗ ಅಡ್ಮಿಟ್ ಮಾಡ್ಲಿಕ್ಕೆ ಅವ್ರಿಗೆ ಏನು ಸಮಸ್ಯೆ ಅಂತೆ? ಅವಳಿಗೆ ಕಿಡ್ನಿ ಸ್ಟೋನ್ಸ್ ಆಗಿದೆ, ಅದರದ್ದು ಪೇಯ್ನಿಂದ ಫೀವರ್ ಬಂತು, ಅದರಿಂದ ಅವಳಿಗೆ ಅನ್ಕಾನ್ಷಿಯಸ್ ಆದ್ಲ, ಏನು ಅಂತ ಗೊತ್ತಿಲ್ಲ. ಓಕೆ, ಆದರೆ ಕರ್ಕೊಂಬಂದು ಫಸ್ಟ್ ಏಡ್ ಮಾಡಿ ಅಂತಂದ್ರೆ ಇಲ್ಲ, ನಾವು ಬಿಡಲ್ಲ, ಒಳಗಡೆನೆ ಬಿಡಲ್ಲ, ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅವ್ರು ನೋಡಿದ್ರು ತಾನೆ ಫಸ್ಟ್ ಆಫ್ ಆಲ್ ನಮ್ಮ ಆಂಬ್ಯುಲೆನ್ಸ್ ಕರ್ಕೊಂಬಂದ ಆಂಬ್ಯುಲೆನ್ಸ್ ಡ್ರೈವರ್ ಪಾಪ ಆಕ್ಸಿಜನ್ ಆಗ್ತಾ ಇದಾರೆ, ಇವರೆಲ್ಲ ಹಿಂದೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇದಾರೆ. ಕರೆಕ್ಟ್, ಇವಾಗ ನನ್ನ ನೀಸ್ಗೆ ಆಗಿದೆ, ತೊಂದರೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಮೈ ಕನ್ಸರ್ನ್ ಇಸ್ ಕಾಮನ್ ಮ್ಯಾನ್ ಬಂತು ಅಂದ್ರೆ ಏನ್ ಮಾಡ್ತಾರೆ ಇವ್ರು? ಹೀಗೇನೆ ನಾವು ಹಂಗಂದ್ರೆ ಟಿವಿಲಿ ಎಲ್ಲಾ ಕಡೆ ನ್ಯೂಸ್ ಅಲ್ಲಿ ಓದ್ತಾ ಇರೋದು 100% ನಿಜ. ಸುಮಾರು ಅರ್ಧ ಗಂಟೆ ಕಳೆದರೂ ಚಿಕಿತ್ಸೆ ಸಿಗದೇ ಇದ್ದಾಗ ಬೇರೆ ದಾರಿ ಕಾಣದೆ ಅರ್ಧ ರಾತ್ರಿಯಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಭಾಸ್ಕರ ಅವರಿಗೆ ಫೋನ್ ಮಾಡಬೇಕಾಯಿತು. ತಡರಾತ್ರಿಯಲ್ಲೂ ನಮ್ಮ ಕರೆಗೆ ಸ್ಪಂದಿಸಿದ ಆಯುಕ್ತರು ಹೊಯ್ಸಳ ದಳವನ್ನು ಸ್ಥಳಕ್ಕೆ ಕಳುಹಿಸಿದರು. ಖುದ್ದು ಆಯುಕ್ತರೇ ಆಸ್ಪತ್ರೆ ಪ್ರಮುಖರ ಜೊತೆ ಮಾತನಾಡಿದರು. ಆನಂತರ ರೋಗಿಯನ್ನು ದಾಖಲಿಸಿಕೊಂಡು ಚಿಕಿತ್ಸೆ ಕೊಟ್ಟಿದ್ದಾರೆ ಎಂದು ಸುಧಾರಾಣಿ ಅವರು ತಿಳಿಸಿದ್ದಾರೆ. ಈಗ ಫೈನಲ್ ನಿಮ್ಮನ್ನ ಒಳಗೆ ಬಿಟ್ಟಿದ್ರ? ಇಲ್ಲ ಮೇಡಮ್, ನಿಮ್ಮ ಜೊತೆ ಇಲ್ಲ. ನಿಮ್ಮ ಹೆಸರು ಕಲ್ಸಿದ್ರು, ಅದಕ್ಕೆ ಅಲ್ಲಿ ಆಚೆ ನಿಂತಿದ್ವಿ. ಓಕೆ, ಎಷ್ಟೊತ್ತಾಯ್ತು ಮೇಡಮ್ ಒಳಗೆ ಕರ್ಕೊಂಡು ಹೋಗೋದು? ಒಂದು ಹಾಫ್ ಅನ್ ಅವರ್ ಮೇಲೆ ಆಗಿದೆ. ಓಕೆ, ಏನಾದ್ರೂ ಹೇಳಿದ್ರಾ? ಏನು ಹೇಳಿಲ್ಲ. ಎಕ್ಸ್ರೇ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಮಾಡ್ರಪ್ಪ ಫಸ್ಟ್. ಏನ್ ಆಗಿದೆ ಅಂತ ತಿಳ್ಕೊಳ್ಳಾದ್ರು ತಿಳ್ಕೊಬೇಕಲ್ಲ. ಅಟ್ ಲೀಸ್ಟ್ ಕಮಿಷನರ್ ಕಾಲ್ ಬಂದಾದ್ಮೇಲೆ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ಹೌದು, ಅಂಡ್ ಡೆಫಿನೆಟ್ಲಿ ಅವ್ರಿಗೆ ನಾನು ಪಾಪ ಇಷ್ಟೊತ್ತಲ್ಲಿ ಕಾಲ್ ರಿಸೀವ್ ಮಾಡಿ ಅಟೆಂಡ್ ಮಾಡಿದ್ರು, ಜೊತೆಗೆ ಬೇರೆ ನಮ್ಮ ಸೆಂಟ್ರಲ್ ಇದು ಕಂಟ್ರೋಲ್ ರೂಮ್ ಇಂದಲ್ಲ ಫೋನ್ ಬಂತು, ನಾನು ಹೋಯ್ಸಲ ಕಳಿಸ್ತೀನಿ ನಿಮ್ಗೆ ಏನು ಹೇಳಬೇಕು ಅಂತ. ಇದು ರೆಸ್ಪಾನ್ಸ್ ಅಂದ್ರೆ ಒಬ್ರು ಅಧಿಕಾರದಲ್ಲಿ ಇರೋರು ಈ ತರ ರೆಸ್ಪಾನ್ಸ್ ಮಾಡ್ಬೇಕು, ಈ ತರ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದಲ್ಲ. ನಾವು ಡಾಕ್ಟರ್ಸ್ ಯಾಕೆ ವಾರಿಯರ್ ವಾರಿಯರ್ ಅಂತ ಯಾಕೆ ಕರಿಬೇಕು? ಎಲ್ರಿಗೂ ಈ ತರ ಮಾಡ್ತಾ ಇದ್ರೆ ಹಂಗಾದ್ರೆ ಯಾರಿಗೆ ಏನಾದರೂ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ಟೈಮಲ್ಲಿ? ಅಲ್ಲ ಮೇಡಮ್, ಈಗ ಅಡ್ಮಿಟ್ ಮಾಡ್ಲಿಕ್ಕೆ ಅವ್ರಿಗೆ ಏನು ಸಮಸ್ಯೆ ಅಂತೆ? ಅವಳಿಗೆ ಕಿಡ್ನಿ ಸ್ಟೋನ್ಸ್ ಆಗಿದೆ, ಅದರದ್ದು ಪೇಯ್ನಿಂದ ಫೀವರ್ ಬಂತು, ಅದರಿಂದ ಅವಳಿಗೆ ಅನ್ಕಾನ್ಷಿಯಸ್ ಆದ್ಲ, ಏನು ಅಂತ ಗೊತ್ತಿಲ್ಲ. ಓಕೆ, ಆದರೆ ಕರ್ಕೊಂಬಂದು ಫಸ್ಟ್ ಏಡ್ ಮಾಡಿ ಅಂತಂದ್ರೆ ಇಲ್ಲ, ನಾವು ಬಿಡಲ್ಲ, ಒಳಗಡೆನೆ ಬಿಡಲ್ಲ, ನಮ್ಮಲ್ಲಿ ಬೆಡ್ ಇಲ್ಲ, ವೆಂಟಿಲೇಟರ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಅವ್ರು ನೋಡಿದ್ರು ತಾನೆ ಫಸ್ಟ್ ಆಫ್ ಆಲ್ ನಮ್ಮ ಆಂಬ್ಯುಲೆನ್ಸ್ ಕರ್ಕೊಂಬಂದ ಆಂಬ್ಯುಲೆನ್ಸ್ ಡ್ರೈವರ್ ಪಾಪ ಆಕ್ಸಿಜನ್ ಆಗ್ತಾ ಇದಾರೆ, ಇವರೆಲ್ಲ ಹಿಂದೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇದಾರೆ.
ಕರೆಕ್ಟ್ ಇವಾಗ ನನ್ನ ನನ್ನ ನೀಸ್ಗೆ ಆಗಿದೆ ತೊಂದರೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಮೈ ಕನ್ಸರ್ನ್ ಇಸ್ ಕಾಮನ್ ಮ್ಯಾನ್ ಬಂತು ಅಂದರೆ ಏನು ಮಾಡ್ತಾರೆ ಇವ್ರು. ಹೀಗೇನೆ ನಾವು ಹಂಗಂದ್ರೆ ಟಿ ವಿಲಿ ಎಲ್ಲ ಕಡೆ ನ್ಯೂಸಲ್ಲಿ ಓದ್ತಾ ಇರೋದು 100% ನಿಜ. ಡಾಕ್ಟರ್ಸ್ ಕಷ್ಟ ಇಲ್ಲ ಅಂತ ಖಂಡಿತ ನಾನು ಹೇಳ್ತಾ ಇಲ್ಲ, ಬಟ್ ಎಮರ್ಜೆನ್ಸಿ ಅಂತ ಬಂದಾಗ ಹಂಗಾದ್ರೆ ಈ ಟೈಮಲ್ಲಿ ಕರೋನಾ ಟೈಮಲ್ಲಿ ಬೇರೆ ಯಾವ ಕಾಯಿಲೆನೂ ಬರಲ್ಲ ಅಂತ ಏನಾದರೂ ಗ್ಯಾರಂಟಿ ಇದೆಯಾ? ಅಥವಾ ಯಾರಾದರೂ ಬೇಕಂತ ಬರ್ಸ್ಕೋತಾರ? ಬಟ್ ಫಸ್ಟ್ ಏಡ್ ಮಾಡ್ಲಿಕ್ಕೆ ಅವರು ಅಥವಾ ಏನಾಗಿದೆ ಒಂದು ನಾರ್ಮಲ್ ಚೆಕ್ ಮಾಡ್ಲಿಕ್ಕೆ ನೋಡ್ಲೇ ಇಲ್ಲ. ಅದೇ ಹೇಳದಲ್ಲ, ಕಮಿಷನರ್ ಅವ್ರಿಗೆ ಫೋನ್ ಮಾಡಿ ನಾನು ಫೋನ್ ಮಾಡ್ತಾ ಇದ್ದೀನಿ ನೋಡಿ ಅಂತ ಫೋನ್ ತೋರಿಸ್ದೆ. ಅವಾಗ ಓ ಪ್ರಾಬಬ್ಲಿ ಅವಾಗ್ಲೂ ಅವ್ರು ಹೇಳ್ತಾರದು ನಾವು ಸ್ಯಾನಿಟೈಸ್ ಮಾಡಿಬಿಡ್ತೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.